ನಮಸ್ತೆ ಗೆಳೆಯರೇ, ಸೃಷ್ಟಿ ಸ್ವರೂಪಿಣಿ ಕ್ಷೇತ್ರದಿಂದ ಅಹೋರಾತ್ರ, ಆದಿಮಾತೆ ಆಯತನ ಆವರಣದಿಂದ ಅಹೋರಾತ್ರ. ಗೆಳೆಯರೇ, ನಮ್ಮ ಭಾರತ ದೇಶದ ಶ್ರೀಮಂತ ಸಂಸ್ಕೃತಿ, ಆಚಾರ ವಿಚಾರ ವಿಶೇಷತೆಯೇ ಅಂತಹದ್ದು ಕಣ್ರಿ. ದೇವಾನುದೇವತೆಗಳನ್ನು ಮಾತ್ರವಲ್ಲ, ಸೃಷ್ಟಿಯನ್ನು ಗೌರವಿಸಿ ಪೂಜಿಸುವುದು ನಮ್ಮ ಭಾರತ ಮಣ್ಣಿನ ಹೆಮ್ಮೆ. ಇದು ಸಹ ಅಂತಹದ್ದೇ ಒಂದು ದೇಗುಲ. ಸೃಷ್ಟಿ ತತ್ವದ ಸಾರವನ್ನು ಸಾರುವ ಆಯತನ ಇದು. ಪ್ರಕೃತಿಯೇ ಸೃಷ್ಟಿ ಸ್ವರೂಪಿಣಿ ಯೋನಿ. ಪೃಥ್ವಿಯನ್ನು ಆದಿಮಾತೆ ಎಂದು ಕರೆಯಲಾಗಿದೆ. ಅವಳ ಆದಿ ಮಾತೃತ್ವಕ್ಕೆ ಪ್ರಾಧಾನ್ಯತೆಯನ್ನು ತಂದುಕೊಡುವ ವಿಶೇಷ ದೇವಾಯತನ ಇದು. ಕಾಮಾಖ್ಯ ಮಂದಿರವು ಭಾರತದ ಅಸ್ಸಾಂ ರಾಜ್ಯದಲ್ಲಿರುವ ಗುಹವಾಟಿ ನಗರದ ಪಶ್ಚಿಮ ಭಾಗದಲ್ಲಿರುವ ನೀಲಾಚಲ ಬೆಟ್ಟದ ಮೇಲೆ ನೆಲೆಸಿರುವ ಶಕ್ತಿ ದೇವಾಲಯವಾಗಿದೆ. ಇದು ಭುವನೇಶ್ವರಿ, ಬಗಲಾಮುಖಿ, ಚಿನ್ನಮಸ್ತ, ತ್ರಿಪುರ ಸುಂದರಿ ಮತ್ತು ತಾರಾ ಅವರನ್ನು ಒಳಗೊಂಡು ದಾಸ ಮಹಾವಿದ್ಯಾದಂತೆ ತಾಯಿ ದೇವಿಯ ವಿವಿಧ ರೂಪಗಳ ಸಂಕೀರ್ಣದಲ್ಲಿರುವ ಮುಖ್ಯ ದೇವಳವಾಗಿದೆ. ಕಾಮಾಖ್ಯ ಮಂದಿರ ಸಮೂಹದಲ್ಲಿ ಜಗಜ್ಜನನಿಯ 9 ವಿದ್ಯಾದಿದೇವತಾ ರೂಪಗಳಿವೆ. ಎಲ್ಲವೂ ನೀರನ್ನು ಸಂಕೇತಿಸುತ್ತಿದ್ದು ಆಳ ಗುಹೆಯಲ್ಲಿ ಇವೆ. ಅಸ್ಸಾಂ ಈ ಹಿಂದೆ ಕಾಮರೂಪ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿತ್ತು. ವಾಸ್ತವವಾಗಿ ಕಾಮರೂಪ ಎಂಬ ಹೆಸರು ಕಾಮಕ್ಕೆ ಸಂಬಂಧಿಸಿಲ್ಲವಾದರೂ ಸೃಷ್ಟಿಗೆ ಸಂಬಂಧಿಸಿದೆ. ಬ್ರಹ್ಮಪುತ್ರ ನದಿಯು ಪ್ರವಾಹದೊಂದಿಗೆ ತರುವ ಮೆಕ್ಕಲು ಮಣ್ಣನ್ನು ಅಸ್ಸಾಮಿ ಭಾಷೆಯಲ್ಲಿ ಕಾಮರೂಪ್ ಎನ್ನುತ್ತಾರೆ. ಹೀಗಾಗಿ ಹಿಂದೆ ಇಡೀ ಅಸ್ಸಾಂ ರಾಜ್ಯದ ಹೆಸರು ಕಾಮರೂಪ ಎಂದಿತ್ತು. ಇಲ್ಲಿನ ಕಾಮಾಖ್ಯ ದೇವಿಯ ಗರ್ಭಗುಡಿಯಲ್ಲಿರುವುದು ಶಕ್ತಿ ದೇವತೆಯ ಯೋನಿ. ಪ್ರಕೃತಿಯೇ ಸೃಷ್ಟಿ ಸ್ವರೂಪಿಣಿ ಯೋನಿ. ಹೀಗಾಗಿ ಆದಿ ಮಾತೃತ್ವಕ್ಕೆ ಪ್ರಾಧಾನ್ಯತೆಯನ್ನು ತಂದುಕೊಡುವ ಒಂದು ಜನಪದ ಸಂಪ್ರದಾಯವು ಇಲ್ಲಿ ಈಗಲೂ ಆಚರಣೆಯಲ್ಲಿದೆ. ಅಸ್ಸಾಂನ ಪರ್ವತ ಪ್ರದೇಶದ ಬೋಡೋ ಮತ್ತು ಇತರ ಜನರು ಯೋನಿ ಭೂಮಿಯನ್ನಾಗಿ ಅಸ್ಸಾಂನ ಫಲವತ್ತಾದ ಮಣ್ಣನ್ನು ಉಪವಾಸಿಸುತ್ತಿರುವುದು ಕೂಡ ಇದೇ ಆಚರಣೆಯಿಂದ. ಪ್ರತಿ ವರ್ಷ ಜೂನ್ ತಿಂಗಳು ಬಂದರೆ ಈ ತಾಯಿ ರಜಸ್ವಲೆಯಾಗುತ್ತಾಳೆ, ಅಂದರೆ ಮುಟ್ಟಾಗುತ್ತಾಳೆ. ಅದೇ ಕಾರಣಕ್ಕೆ ಹತ್ತಿರದಲ್ಲಿ ಹರಿವ ಬ್ರಹ್ಮಪುತ್ರ ನೀರು ಕೆಂಪಾಗುತ್ತದೆ. ಕಾಮಾಖ್ಯದ ದೇವಿ ರಜಸ್ವಲೆಯಾಗುವ 4 ದಿನ ಈ ಮಂದಿರವನ್ನು ಮುಚ್ಚಲಾಗುತ್ತದೆ. ಈ ಸಮಯದಲ್ಲಿ ಬಂಗಾಳ, ಒರಿಸ್ಸಾ, ಬಿಹಾರ, ಅಸ್ಸಾಂ ಹಾಗೂ ಪೂರ್ವ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯ ಭಕ್ತರು ಸೇರುತ್ತಾರೆ. ಮುಂದೆ ಬೀಳುವ ಮಳೆಗೆ ಸೃಷ್ಟಿಕ್ರಿಯೆ ನಡೆಯುವುದನ್ನು ಉತ್ಸಾಹದಿಂದ ಸ್ವಾಗತಿಸುವಂತೆ ಈ ಉತ್ಸವ ಸೂಚಿಸುತ್ತದೆ. ಅಸ್ಸಾಂನ ಬುಡಕಟ್ಟು ನಂಬಿಕೆಯಂತೆ ಇದು ಸೃಷ್ಟಿಯ ವಿಕಸನದ ಪ್ರಕೃತಿಯ ಸೃಷ್ಟಿಯ ಪೂಜೆ. ಸೃಷ್ಟಿ ತತ್ವದ ಮೇಲೆ ಕಾಮಾಖ್ಯದಲ್ಲಿ ಯೋನಿ ಪೂಜೆ ನಡೆಯುತ್ತದೆ. ಕಲ್ಲಿನ ಯೋನಿ ರೂಪವೇ ಕಾಮಾಖ್ಯದಲ್ಲಿ ಪೂಜೆಗೊಳ್ಳುತ್ತಿದೆ. ಇಲ್ಲಿಗೆ ಲಕ್ಷಾಂತರ ಜನರು ಭೇಟಿ ನೀಡುತ್ತಾರೆ. ವರ್ಷಕ್ಕೆ ಒಮ್ಮೆ ಕಾಮಾಖ್ಯ ಮಂದಿರದಲ್ಲಿ ಅಂಬುವಾಚಿ ಉತ್ಸವ ನಡೆಯುತ್ತದೆ. ಗುಹವಾಟಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕಾಮಾಖ್ಯ ದೇವಿ ಶಕ್ತಿಪೀಠವು ಅಘೋರಿಗಳ ಮತ್ತೊಂದು ಸಿದ್ಧಿ ಸಾಧನೆಯ ಪ್ರಮುಖ ತಾಣ ಕೂಡ. ಅಹೋರಾತ್ರನಿಗೆ ಕಾಮಾಖ್ಯ ದೇವಿಯ ಕ್ಷೇತ್ರ ದರ್ಶನ 2ನೇ ಬಾರಿಯದ್ದಾಗಿದೆ. ಅಂಬುವಾಚಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇದೇ ಮೊದಲ ಬಾರಿ. ಹಾಗಾಗಿ ಈ ಉತ್ಸವದ ದಿವ್ಯ ದೃಶ್ಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳದೆ ಇರಲಾಗಲಿಲ್ಲ. ಗೆಳೆಯರೇ, ಧನ್ಯವಾದ. ಅಹೋರಾತ್ರ.